ಇನ್ನು ಕಾವೇರಿ ನದಿ ನೀರಿನ ಆರ್ಭಟಕ್ಕೆ ದೇವಸ್ಥಾನಗಳೇ ಜಲಾವೃತ ಆಗ್ಬಿಟ್ಟಿದ್ದಾವೆ. ದೇವಸ್ಥಾನಗಳಿಗೆ ಈಗ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಮಂಡ್ಯದಲ್ಲಿ ವರುಣನ ಅಬ್ಬರಕ್ಕೆ ದೇಗುಲಗಳೆಲ್ಲವೂ ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಕಾವೇರಿ ನದಿ ದಂಡೆಯ ಶ್ರೀರಂಗಪಟ್ಟಣದಲ್ಲಿ ನದಿ ಪ್ರವಾಹದಿಂದಾಗಿ ಗರ್ಭಗುಡಿಯ ದೇವರ ವಿಗ್ರಹವೇ ಮುಳುಗಡೆ ಆಗ್ಬಿಟ್ಟಿದೆ. ಪಶ್ಚಿಮ ವಾಹಿನಿ ಬಳಿಯ ಸಾಯಿಬಾಬಾ ಮಂದಿರಕ್ಕೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಅಂದರೆ ಮಂಡ್ಯದಲ್ಲಿ ಬರುವಂಥ ಯಾವ್ಯಾವ ದೇವಸ್ಥಾನಗಳಿದ್ದಾವೋ ಅವೆಲ್ಲವಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ. ಜೊತೆಗೆ ಈ ನದಿ ಪ್ರವಾಹದಿಂದಾಗಿ ದೇವರ ವಿಗ್ರಹ ಕೂಡ ಮುಳುಗಡೆ ಆಗ್ಬಿಟ್ಟಿದೆ. ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ ಬಳಿಯ ಸಾಯಿಬಾಬಾ ಮಂದಿರಕ್ಕೂ ಕೂಡ ಜಲ ದಿಗ್ಬಂಧನ ಆಗಿರುವಂಥದ್ದು. ಪಟ್ಟಣದ ಕೋಟೆ ಗಣಪತಿ ದೇಗುಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಗಂಜಾಂನಲ್ಲಿ ಇರುವಂತಹ ಈಶ್ವರ ದೇಗುಲ ಕೂಡ ಮುಳುಗಡೆ ಆಗಿದೆ. ಸ್ನಾನಘಟ್ಟದ ಬಳಿಯೂ ಕಂಟಕವಾದ ಆಗ್ಬಿಟ್ಟಿದೆ ಕಾವೇರಿ ನದಿ ಪ್ರವಾಹ. ಈಗಾಗಲೇ ಮಂಡ್ಯದಲ್ಲೂ ಕೂಡ ಮಂಡ್ಯ, ಹಾಸನ, ಬೆಳಗಾವಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಎಲ್ಲೆಲ್ಲಿ ಯಾವ್ಯಾವ ನದಿಗಳಿದ್ದಾವೋ ಅವೆಲ್ಲ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಮಂಡ್ಯದಲ್ಲಿ ಈಗ ಕಾವೇರಿ ನದಿ ಪ್ರವಾಹಕ್ಕೆ ದೇಗುಲಗಳು ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಕಾವೇರಿ ನದಿ ದಂಡೆಯ ಶ್ರೀರಂಗಪಟ್ಟಣದಲ್ಲಿ ಕೂಡ ದೇವಸ್ಥಾನಗಳು ಜಲಾವೃತ ಆಗಿರುವಂಥದ್ದು. ಪಶ್ಚಿಮ ವಾಹಿನಿ ಬಳಿ ಇರುವಂಥ ಸಾಯಿಬಾಬಾ ಮಂದಿರ ಏನಿದೆ ಅದು ಕೂಡ ಜಲಾವೃತ ಆಗಿದೆ. ಅಂದರೆ ದೇವಸ್ಥಾನಗಳಿಗೂ ಕೂಡ ಜಲ ದಿಗ್ಬಂಧನ ಉಂಟಾಗ್ಬಿಟ್ಟಿದೆ. ಮಂಡ್ಯದಲ್ಲಿ ಮಳೆ ಆಗ್ತಿರೋದ್ರಿಂದ ದೇವಸ್ಥಾನಗಳು ಜಲಾವೃತ ಆಗಿದ್ದಾವೆ. ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಶಶಿಕುಮಾರ್ ಅವರು ಕೊಟ್ಟಿದ್ದಾರೆ. ವರದಿಯಲ್ಲಿ ಏನಿದೆ ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ವ್ಯಾಪಕ ಮಳೆಯಿಂದಾಗಿ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು, ಹೀಗಾಗಿ ಕಾವೇರಿ ನದಿ ಪಾತ್ರದಲ್ಲೂ ಕೂಡ ಏನು ಸಾಕಷ್ಟು ಪ್ರವಾಹದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ನಾವಿವಾಗ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರ್ತಕ್ಕಂಥ ನಿಮಿಷಾಂಬ ದೇಗುಲದ ಸಮೀಪದಲ್ಲಿ ಇರತಕ್ಕಂಥ ಒಂದು ನೂತನ ಸೇತುವೆ ಬಳಿ ನಾವಿದ್ದೇವೆ. ಈಗ ಕಾವೇರಿ ಹೊಳೆಯನ್ನು ನೀವು ನೋಡ್ಬೋದು, ಕಾವೇರಿ ಹೊಳೆ ಮೈದುಂಬಿ ಹರಿತಿರ್ತಕ್ಕಂಥ ದೃಶ್ಯವನ್ನು ನೀವು ಕೂಡ ನೋಡ್ಬೋದು. ಈ ಒಂದು ಹೊಳೆ ಸಾಕಷ್ಟು ಒಂದು ಪ್ರವಾಹ ರೀತಿಯಲ್ಲಿ ಕೂಡ ಉಕ್ಕಿ ಹರಿತಾ ಇರತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹಾದು ಹೋಗ್ತಿರ್ತಕ್ಕಂಥ ಈ ದ್ವೀಪದಂಥ ಈ ಹೊಳೆಯಲ್ಲಿ ಸಾಕಷ್ಟು ಒಂದು ಪ್ರವಾಹದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಏನು ಕನ್ನಂಬಾಡಿ ಅಣೆಕಟ್ಟೆಯ ಗರಿಷ್ಠ ಸಾಮರ್ಥ್ಯ 124.80 ಅಡಿ, ಈಗಾಗಲೇ ಕನ್ನಂಬಾಡಿ ಅಣೆಕಟ್ಟೆ ಬಹುತೇಕ ಭರ್ತಿಯಾಗಿರ್ತಕ್ಕಂಥದ್ದು 124.30 ಅಡಿ ಏನು ಅಣೆಕಟ್ಟೆಯಲ್ಲಿ ನೀರು ಶೇಖರಣೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಳಹರಿವಿನ ಪ್ರಮಾಣ ಕೂಡ 67,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಒಳಹರಿವು ಅಣೆಕಟ್ಟೆಗೆ ಹರಿದು ಬರ್ತಿರ್ತಕ್ಕಂಥದ್ದು. ಹೀಗಾಗಿ 77,000 ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಕಾವೇರಿ ಜಲಾನಯನ ಪ್ರದೇಶ ವ್ಯಾಪ್ತಿಯ ಈ ಭಾಗದಲ್ಲಿರ್ತಕ್ಕಂಥ KRS ಮುಂಭಾಗದಲ್ಲಿರ್ತಕ್ಕಂಥ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಉಕ್ಕಿ ಹರಿತಾ ಇರತಕ್ಕಂಥದ್ದು. ಹೀಗಾಗಿ ಏನು KRS ಕೆಳಭಾಗದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣ ಇರ್ಬೋದು, ಗಂಜಾಮ್ ಇರ್ಬೋದು, ಹೀಗೆ ವಿವಿಧ ಪ್ರದೇಶಗಳು ಜಲಾವೃತ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಶ್ರೀರಂಗಪಟ್ಟಣದ ಪ್ರಸಿದ್ಧ ಗಂಜಾಂನಲ್ಲಿರ್ತಕ್ಕಂಥ ನಿಮಿಷಾಂಬ ದೇಗುಲದ ಆ ಸ್ನಾನಘಟ್ಟ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಈಗಾಗಲೇ ಈ ನಿಮಿಷಾಂಬ ದೇಗುಲಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಸ್ನಾನಘಟ್ಟಕ್ಕೆ ಯಾರು ಕೂಡ ಹೋಗ್ಬಾರ್ದು, ಜೊತೆಗೆ ನದಿಗೂ ಕೂಡ ಯಾರು ಕೂಡ ಇಳಿಬಾರ್ದು ಅಂತೇಳಿ ಎಲ್ಲ ರೀತಿಯ ನಿರ್ಬಂಧವನ್ನು ಕೂಡ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ವತಿಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರ್ತಕ್ಕಂಥ ಕಾವೇರಿ ನದಿ ಪ್ರವಾಹದಿಂದಾಗಿ ಈ ಕಾವೇರಿ ಜಲಾನಯನ ಪ್ರದೇಶ ಏನಿದೆ ಈ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಜಾನುವಾರುಗಳು ಕೂಡ ಪ್ರವಾಹದ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಡಳಿತದ ಸಂಬಂಧಪಟ್ಟ ಅಧಿಕಾರಿಗಳು ಕ್ಷಣ ಕ್ಷಣಕ್ಕೂ ಕೂಡ ಏನು ಆಯಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಂದಾಯ ಅಧಿಕಾರಿಗಳಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟು ಯಾವುದೇ ಥರದ ಪ್ರಾಣ ಹಾನಿ ಆಗದೇ ಇರೋ ನಿಟ್ಟಿನಲ್ಲಿ, ಯಾರೂ ಕೂಡ ನದಿ ಪಾತ್ರಕ್ಕೆ ತೆರಳದೇ ಇರೋ ನಿಟ್ಟಿನಲ್ಲಿ ನಿರ್ಬಂಧವನ್ನು ಕೂಡ ಹೇರಿರತಕ್ಕಂಥದ್ದು, ಯಾವುದೇ ಥರದ ಸಾವು ನೋವು ಆಗದೇ ಇರೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.